ಕೋರ್ಟ್ ಅನುಮತಿ ಪಡೆದು ದೇವರಾಜೇಗೌಡನನ್ನ ಎಸ್ಐಟಿ ವಶಪಡಿಸಿಕೊಂಡಿದೆ. ತಡರಾತ್ರಿ ದೇವರಾಜೇಗೌಡನನ್ನ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ಬೆಂಗಳೂರಿನ ಸಿಐಡಿಯಲ್ಲಿರುವಂತಹ ಕಚೇರಿ ಕರೆತಂದಿದ್ದಾರೆ ಅಧಿಕಾರಿಗಳು. ಪೆನ್ ಡ್ರೈವ್ ಹಂಚಿಕೆ ಬಗ್ಗೆ ಈಗಾಗಲೇ ಎರಡು ಬಾರಿ ಸಾಕ್ಷಿಯಾಗಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಎಸ್ಐಟಿ ಮುಂದೆ ಹಾಜರಾಗಿ ಹೇಳಿಕೆಯನ್ನ ನೀಡಿದ್ರು ದೇವರಾಜೇಗೌಡ. ಈಗ ಕಸ್ಟಡಿಗೆ ಪಡೆದು ಕಚೇರಿಗೆ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಂದ್ರೆ ಎಲ್ಲ ಬೇರೆ ಬೇರೆ ಆಯಾಮ, ಯಾಕಂತಂದ್ರೆ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆನೆ ಈಗ ಏನು ದೇವರಾಜೇಗೌಡ ನೀಡ್ತಾ ಇರುವಂತಹ ಹೇಳಿಕೆ ಏನಿದೆ, ಸೊ ಈ ಆಯಾಮದಲ್ಲೂ ಕೂಡ ಚರ್ಚೆ ಮಾಡ್ತಾರಾ ಅನ್ನೋದೇ ಈಗಿರೋ ಪ್ರಶ್ನೆ. ಈಗಾಗಲೇ ಹೇಳಿದ್ದಾರೆ, ನನ್ನ ಹತ್ರ ಇರೋದನ್ನು ವಶಪಡಿಸಿಕೊಂಡಿದ್ದಾರೆ, ಅದು ಕಾರ್ತಿಕ್ ಗೌಡನ ಕಾರು, ಸಾರಿ ಕಾರ್ತಿಕ್ ಗೌಡನ ಒಂದು CCTV ಫುಟೇಜಸ್ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದರು. ಸೊ ಈಗ ಅವರು ಕೊಟ್ಟಂತಹ ಒಂದು ಸ್ಫೋಟಕ ಹೇಳಿಕೆಯ ಮುಂದಿನ ಭಾಗವಾಗಿ ಇವ್ರನ್ನ ವಶಕ್ಕೆ ಪಡೆದುಕೊಂಡು ಮತ್ತೊಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರಾ ಅನ್ನೋದನ್ನ ನಾವೀಗ ಕಾದು ನೋಡಬೇಕಾಗತ್ತೆ. ಸೊ ಹಾಗಾಗಿ 100 ಕೋಟಿ ಆಫರ್ ಕೊಟ್ಟಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿದ್ದಾರೆ ದೇವರಾಜೇಗೌಡ. ಸೊ ಹೀಗಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕಡೆಯಿಂದ ದೇವರಾಜೇಗೌಡನನ್ನ ವಶಕ್ಕೆ ಪಡೆಯಲಾಗಿದೆ. ಸೊ ವಶಕ್ಕೆ ಪಡೆದು ಮತ್ತೊಂದಷ್ಟು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ವಿಚಾರಣೆಯನ್ನ ಮಾಡಲಾಗತ್ತೆ. ಈಗಾಗಲೇ ಎರಡು ಬಾರಿ ಅಂದ್ರೆ ಈಗ ಹೇಳಿಕೆನ ದಾಖಲಿಸಿಕೊಂಡಿದ್ದಾರೆ, ಬಟ್ ಈ ಬಾರಿ ವಶಕ್ಕೆ ಪಡೆದೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಇದೀಗ ಮತ್ತೆ ಎಸ್ಐಟಿ ಟೀಮ್ ದೇವರಾಜೇಗೌಡನ ವಶಕ್ಕೆ ಪಡೆದಿದ್ದಾರೆ, ಯಾವ ಆಯಾಮದಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ, ಯಾವ ಕಾರಣಗಳನ್ನ ಕೊಟ್ಟು ಇದೀಗ ನ್ಯಾಯಾಲಯದ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅಂತ? ಶಿಲ್ಪ, ಖಂಡಿತವಾಗ್ಲಿ ಈಗಾಗಲೇ ದೇವರಾಜೇಗೌಡರನ್ನ ಹಿರಿಯೂರಿನಲ್ಲಿ ಹೊಳೆನರಸೀಪುರ ಪೊಲೀಸರು ಬಂಧಿಸಿ ಕರೆತಂದು ವಿಚಾರಣೆ ನಡೆಸ್ತಾರೆ ಅಂತಹ ವಿಷಯ ಎಲ್ಲರಿಗೂ ಗೊತ್ತಿರುವಂಥದ್ದು. ಇನ್ನು ಆ ಪೆನ್ ಡ್ರೈವ್ ಪ್ರಕರಣದಲ್ಲಿ ದೇವರಾಜೇಗೌಡರ ಹೆಸರು ಪ್ರಮುಖವಾಗಿ ಕೇಳಬಂತು. ಅದರಲ್ಲೂ ಕೂಡ ಈ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್ ಏನಿದ್ದಾನೆ ಆತ ನೇರ ದೇವರಾಜೇಗೌಡರ ಮೇಲೆ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ. ಅದಾದ ಮೇಲೆ ಆ ಪೆನ್ ಡ್ರೈವ್ ಅನ್ನ ನಾನು ಕೊಟ್ಟಿದ್ದೆ, ದೇವರಾಜೇಗೌಡರು ಇದನ್ನು ವೈಯಕ್ತಿಕವಾದ ಲಾಭಕ್ಕಾಗಿ ಬಳಸ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ. ಅದಾದ್ಮೇಲೆ ದೇವರಾಜೇಗೌಡರು ಕೂಡ ಮಾಧ್ಯಮಗಳ ಮುಂದೆ ಬಂದು ಹಲವಾರು ಆಡಿಯೋಗಳನ್ನು ಕೂಡ ರಿಲೀಸ್ ಮಾಡಿದ್ರು. ಈ ಕಾರ್ತಿಕ್ ಏನು ದೇವರಾಜೇಗೌಡರ ಆಫೀಸ್ಗೆ ಹೋದಂತಹ ಸಿಸಿಟಿವಿಗಳನ್ನು ಕೂಡ ರಿಲೀಸ್ ಮಾಡಿದ್ರು. ಇನ್ನು ಪ್ರೆಸ್ ಮೀಟ್ ವೇಳೆ DK ಶಿವಕುಮಾರ್ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ನೇರ ಆರೋಪವನ್ನು ಮಾಡಿದ್ರು. ಈ ಒಂದು ವಿಡಿಯೋವನ್ನ ಕಾರ್ತಿಕ್ DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾನೆ, ಹೀಗಾಗಿ ಅವರೇ ರಿಲೀಸ್ ಮಾಡಿದ್ರು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ರು. ಅದಾದ್ಮೇಲೆ SIT ಕೂಡ ಯಾವಾಗ ಕಾರ್ತಿಕ್ ದೇವರಾಜೇಗೌಡರ ಮೇಲೆ ಆರೋಪ ಮಾಡದಲ್ಲ ಆ ಸಂದರ್ಭದಲ್ಲಿ ಇವರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಎರಡು ಬಾರಿ ಈಗಾಗಲೇ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ರು. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಕಾರ್ತಿಕ್ ಕೊಟ್ಟಂತಹ ಪೆನ್ ಡ್ರೈವ್ ಅನ್ನ ನಾನು ಮುಚ್ಚಿದ ಲಕೋಟೆಯಲ್ಲೇ ಇಟ್ಟು ಸಿಗ್ನೇಚರ್ ಮಾಡಿ ನನ್ನ ಆಫೀಸ್ ಕಚೇರಿಯಲ್ಲೇ ಇಟ್ಟಿರುವುದಾಗಿ ಅವರು SIT ಮುಂದೆ ಹೇಳಿದ್ರು. ಆದ್ಮೇಲೆ SIT ಅಧಿಕಾರಿಗಳ ವಿರುದ್ಧವಾಗೂ ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರ ಹೆಸರನ್ನ ಹೇಳಬಾರದು ನೀವು ಅನ್ನೋ ನಿಟ್ಟಿನಲ್ಲಿ ಬೆದರಿಕೆ ಹಾಕಿದ್ರು ಅನ್ನೋ ಮಾತುಗಳನ್ನು ಕೂಡ ಆ ಒಂದು ಆಯಾಮದಲ್ಲೂ ಕೂಡ ಹೇಳಿದ್ರು. ಇದೆಲ್ಲ ಆದ್ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ಹೊಳೆ ನರಸೀಪುರದಲ್ಲಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಈ ಪ್ರಕರಣ ಸಂಬಂಧ ಅವರನ್ನ ಹೊಳೆ ನರಸೀಪುರ ಪೊಲೀಸರು ಬಂಧನ ಮಾಡಿದ್ರು. ಹೀಗಾಗಿ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೆ ಮತ್ತು ವಿಚಾರಣೆಯನ್ನು ಕೂಡ ಮಾಡುವುದಕ್ಕಾಗಿ ಈಗ ದೇವರಾಜೇಗೌಡರನ್ನ SIT ಕಚೇರಿಗೆ ಕರೆತರಲಾಗಿರುವಂತದ್ದು. SIT ವಶದಕ್ಕೆ ಅಂತಂದ್ರೆ ಬಾಡಿ ವಾರಂಟ್ ಮುಖಾಂತರವಾಗಿ ಈಗ SIT ಒಂದು ದಿನ ಮಾತ್ರ ಈಗ ಕರೆತಂದಿರುವಂತದ್ದು. ಹೀಗಾಗಿ ಇವತ್ತು ಕಂಪ್ಲೀಟ್ ಆಗಿ ಅವರ ವಿಚಾರಣೆಯನ್ನ ನಡೆಸಿ ತದನಂತರ ಅವರನ್ನ ಮತ್ತೆ ಹೊಳೆ ನರಸೀಪುರ ಪೊಲೀಸರು ವಶಕ್ಕೆ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ಈಗಾಗಲೇ ಅನೇಕ ಬಾರಿ ಅಂದ್ರೆ ಎರಡು ಬಾರಿ ಹಾಜರಾಗಿ ಸಾಕ್ಷಿಯಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ದೇವರಾಜೇಗೌಡರು. ಹೀಗಾಗಿ ಮತ್ತಷ್ಟು ಮಾಹಿತಿಯನ್ನ ಕೆದಕುವಂತಹ ಸಲುವಾಗಿ, ಕಲೆಕ್ಟ್ ಮಾಡುವಂತಹ ಸಲುವಾಗಿ ಈ ರೀತಿಯಾದಂತಹ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗಿರುವಂತದ್ದು. ಶಿಲ್ಪ, ಇಲ್ಲಿ ಒಂದು ಆಯಾಮ ದೊರಕ್ತಾ ಇದೆ ವಿಶ್ವನಾಥ್, ಏನು ಅಂತಂದ್ರೆ ಸಾಕ್ಷ್ಯದಾರನನ್ನೇ ಆರೋಪಿಯನ್ನಾಗಿ ಮಾಡಲಾಗ್ತಾ ಇದೆ ಅನ್ನೋದು. ಸೊ ಅಂದ್ರೆ ಈ ಆಯಾಮದಲ್ಲಿ ಮುಂದಿನ ದಿನಗಳಲ್ಲಿ ಅಂದ್ರೆ ನ್ಯಾಯಾಲಯದ ಮೊರೆ ಹೋಗ್ತಾರಾ ಅಥವಾ ಹೇಗೆ, ಇದಕ್ಕೆ ಏನಾದ್ರು ಪುಷ್ಟಿ ಸಿಗತ್ತಾ ಅಂತ? ಶಿಲ್ಪ, ಈಗಾಗಲೇ FIR ಈ ಒಂದು ಪೆನ್ ಡ್ರೈವ್ ಪ್ರಕರಣದಲ್ಲಿ ದೇವರಾಜೇಗೌಡ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿಲ್ಲ. ಹೀಗಾಗಿ ಅವರನ್ನ ಆರೋಪಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಕಸ್ಮಾತ್ ಆಗಿ ಏನಾದ್ರೂ ದೇವರಾಜೇಗೌಡರು ಪೆನ್ ಡ್ರೈವ್ ಅನ್ನು ಹಂಚಿದಂತಹ ಸಂದರ್ಭದಲ್ಲಿ ಅಥವಾ ಹಂಚಿದಂತಹ ಪ್ರಕರಣ ಅವ್ರ ಮೇಲೆ ಏನಾದ್ರೂ ಇನ್ವೆಸ್ಟಿಗೇಷನ್ ಅಲ್ಲಿ ಸಾಬೀತಾದಂತಹ ಸಂದರ್ಭದಲ್ಲಿ ಇವರನ್ನು ಕೂಡ ಈ ಪ್ರಕರಣದಲ್ಲಿ ಆರೋಪಿ ಮಾಡಲಾಗುತ್ತೆ. ಆದ್ರೆ ಈಗ ಸದ್ಯಕ್ಕೆ ಸಾಕ್ಷಿಧಾರನ ಕರ್ಕೊಂಡು ಬಂದ ಅಂತಂದ್ರೆ ಈ ಒಂದು ಪ್ರಕರಣ ದೇವರಾಜೇಗೌಡರ ಮೇಲೆ ದಾಖಲಾಗಿರುವಂತದ್ದು
ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಅದು ಬೇರೆ ಸಂತ್ರಸ್ತ ಇದೆ. ಹಾಗೆ ಅದೇ ರೀತಿಯಾಗಿ ಜಾತಿ ನಿಂದನೆ ಪ್ರಕರಣ. ಹೀಗಾಗಿ ಈ ಪ್ರಕರಣ ಪೆಂಡ್ರೈವ್ ಪ್ರಕರಣಕ್ಕೂ ದೇವರಾಜಗೌಡರು ಆರೋಪಿ ಆಗೋದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ದೇವರಾಜಗೌಡರು ಸರ್ಕಾರದ ವಿರುದ್ಧವಾಗಿ ಮಾತನಾಡಿದ್ದಾರೆ ಅನ್ನೋದಕ್ಕೆ ಅವರನ್ನ ಪದೇ ಪದೇ ಕರೆಸಲಾಗ್ತಾ ಇದೆ ಅನ್ನೋದು ಒಂದು ಆಯಾಮದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಆದ್ರೆ ಎಲ್ಲೋ ಒಂದು ಕಡೆ ದೇವರಾಜಗೌಡರನ್ನ ಸಾಕ್ಷಿಯಾಗಿ ಪರಿಗಣಿಸ್ತಾರ, ಅಥವಾ ದೇವರಾಜಗೌಡರನ್ನ ಈ ಒಂದು ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಏನಾದರೂ ಇವರ ದೇವರಾಜಗೌಡರ ತಪ್ಪು ಕಂಡು ಬಂದ್ರೆ ಅವರನ್ನು ಕೂಡ ಆರೋಪಿ ಮಾಡಬಹುದು. ಆದ್ರೆ ಸದ್ಯದ ಮಟ್ಟಿಗೆ ಅವರನ್ನ ಕೇವಲ ವಿಚಾರಣೆಗಾಗಿ ಮಾತ್ರ ಕರ್ಕೊಂಡು ಬಂದಿರಬಹುದು. ಆ ವಿಚಾರಣೆಯಲ್ಲಿ ಅವರು ಕೆಲವೊಂದು ಅಂಶಗಳನ್ನ ಹೇಳಬೇಕಾಗುತ್ತೆ. ಅಂತಂದ್ರೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ಕೊಂಡು ಬಂದ್ರು ಕೂಡ ದೇವರಾಜಗೌಡರು ಹೇಳ್ತಾ ಇರೋದೊಂದೇ, ಇದಕ್ಕೂ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಉತ್ತರವನ್ನು ಕೊಟ್ಟು ಬಂದಿತ್ತು. ಹೀಗಾಗಿ ಅವರ ವಿಚಾರಣೆಯನ್ನು ನಡೆಸಿ ಮತ್ತೆ ಹೊಳೆ ನರಸೀಪುರ ಪೊಲೀಸರ ವಶಕ್ಕೆ ದೇವರಾಜಗೌಡರನ್ನ ನೀಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.